ನಮ್ಮ ಹಳ್ಳಿಲಿ ಒಂದ್ ಕಡೆ ಒಂದ್ ಗಾದೆ ಹೇಳ್ತಾರೆ, ಮುಂಗಾರು ಮಳೆಗೆ ಸಿಕ್ಕಬೇಡ, ಕೊನೆ ಭಾಷಣಗಾರನ ಆಗ್ಬೇಡ ಅಂತ. ಮುಂಗಾರು ಮಳೆಗೆ ಎಲ್ಲ ಸಿ ಹಾಕೊಂಡ್ರೆ ವಿಪರೀತ ಗಾಳಿ ಬೆಳಕು ಇದೆಲ್ಲ ಮಿಂಚು ಎಲ್ಲ ಆಗಿ ಮರ ಪರ ಎಲ್ಲ ಉಳ್ಳೋಯ್ತವಂತೆ. ಕೊನೆ ಭಾಷಣರಾಗ್ಬೇಕಂದ್ರೆ ರಸಪಸ ಎಲ್ಲ ಈರಾಕ್ಬಿಟ್ಟು ಕುಟ್ಟಿ ಕುಟ್ಟು ಕುಟ್ಟಿ 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 ಅಂತ. ನಮ್ಮ ಯೂತ್ ಕಾಂಗ್ರೆಸ್ ನಮ್ಮ ವೈಸ್ ಪ್ರೆಸಿಡೆಂಟ್ ಮಂಜುಂಗೆ ನೀ ಸ್ವಾಗತ ಭಾಷಣ ಮಾಡಿದ್ರೆ ಅವನು ಒಂದು ದೊಡ್ಡ ಭಾಷಣ ಮಾಡಿಬಿಟ್ಟ. ಅವನ ಭಾಷಣ ಆಯ್ತಲ್ಲ ಅಂತ ನಾನು ರಾಜ್ಯದ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು ಬಹಳ ಬಿರ್ಸನ್ ಭಾಷಣ ನಡೆದೋಯ್ತು. ಏನ ಇವೆರಡೇ ಸಾಕೇನೋ ಅಂತಕೊಂಡ್ರೆ ನಮ್ಮ ನ್ಯಾಷನಲ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಇಡೀ ನಮ್ಮ ಬುಡನೇ ಅಳ್ಳಾಡಿಸ್ಬಿಟ್ರು ಗಡಗಡ 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 ಅಂತ ಅಂದ್ಬಿಟ್ಟು. ಇವರು ಮೂರು ಭಾಷಣ ಆದಮೇಲೆ ನಮ್ಮದು ನಮ್ಮ ಅಪೋಸಿಷನ್ ಲೀಡರ್ ಭಾಷಣ ಯಾಕೆ ಮೆತ್ತಿಗೆ ಆಗೋಯ್ತು ಅಂದರೆ ರಸ ಇತ್ತು, ಅದು ಬೇರೆ ವಿಚಾರ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಯುವಕರ ಶಕ್ತಿ ಮುಂದೆ, ಅವರ ಬದ್ಧತೆ ಮುಂದೆ ನಾವೆಲ್ಲ ಭಾಳ ವೀಕ್ ಆಗ್ಬಿಟ್ಟಿದ್ದೀವಿ. ಈಗ ನಮಗೂ 60 ವರ್ಷ ಆಗೋಯ್ತು. ನಾನು ಜಾರ್ಜ್ ಸಾಹೇಬರು ರಾಜ್ಯ ಮಟ್ಟದ ಅಧ್ಯಕ್ಷರಿದ್ದರು, ನಾನು ಅವ್ರ ಕೈ ಕೆಳಗಡೆ ತಾಲೂಕು ಅಧ್ಯಕ್ಷ ಆಮೇಲೆ ಜಿಲ್ಲಾ ಅಧ್ಯಕ್ಷರವರೆಗೂ ಬಂದೆ. ಇಲ್ಲಿ ಕೂತಿದ್ರು ಕೂಡ ಐ ಮೇ ಬಿ ಎ ಓಲ್ಡ್ ಬಟ್ ಯಂಗ್ ಅಟ್ ಹಾರ್ಟ್. 59 ಮುಟ್ಟು 60ಕ್ಕೆ ಮುಟ್ತಾ ಇದ್ದೀನಿ, ಈಗ 60 ಆಗ್ತಾ ಇದೆ, 60 ಅನ್ಕೊಳ್ಳೋಣ. ಇಲ್ಲಿ ಕೂತಿದ್ದಾಗ ನಾನು ಯೂತ್ ಕಾಂಗ್ರೆಸ್ ಅವನೇ ಅನ್ಕೊಂಡು ಇಲ್ಲಿ ಕೂತ್ಕೊಂಡು ಇಷ್ಟೊತ್ತು ಸಂತೋಷವನ್ನ ಪಡ್ತಾ ಇದ್ದೆ. ಮೊದಲು ನಾನು ನನ್ನ ಸೋದರ ಮಹಮ್ಮದ್ ನಲ್ಪತ್ ಶುಭವನ್ನ, ತುಂಬ ಹೃದಯ ಶುಭವನ್ನ ಹಾರೈಸ್ತಾ ಇದ್ದೇನೆ. ಜೊತೆಗೆ ಮಹಮ್ಮದ್ ನಲ್ಪತ್ ಅವರ ಎಂಟೈರ್ ಟೀಮ್ ಚುನಾವಣೆಯಲ್ಲಿ ಗೆದ್ದಿರ್ಬೋದು, ಸೋತಿರ್ಬೋದು, ಯಾರ್ಯಾರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ, ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ, ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾರು ಸೋಲನ್ನ ಸೋಲು ಅಂತ ಸ್ವೀಕಾರ ಮಾಡಬಾರ್ದು. ಪ್ರಯತ್ನ ಅಬ್ರಹಾಂ ಲಿಂಕನ್ ಕೂಡ ಎಷ್ಟೋ ಸತಿ ಸೋತಿ ಕೊನೆಗೆ ಈ ದೇಶದ ಆ ದೇಶದ ಪ್ರಧಾನಿ ಆಗಿದ್ದು ಪ್ರೆಸಿಡೆಂಟ್ ಆಗಿದ್ದ ದಾಖಲೆಗಳಿವೆ. ಹಂಗೆ ನೀವು ಯಾರು ನಾ ಸೋತು ಬಿಟ್ರಿ ಅಂತ ನೀವು ಮನೇಲಿ ಕೂತ್ಕೊಳಕ್ ಹೋಗ್ಬೇಡಿ. ನಾನು ಅಸೆಂಬ್ಲಿಗೆ ಸೋತಿದ್ದೆ, ನಾನು ಕಾಲೇಜ್ ಎಲೆಕ್ಷನಲ್ಲಿ ಸೋತಿದ್ದೆ. ನಮ್ಮ ಹರಿಪ್ರಸಾದ್ ಅವರು ಇಲ್ಲ, ಇಲ್ಲಿ ಇದ್ದಿದ್ರೆ ನನ್ನ ಕೆಲವು ನನ್ನ ಯೂತ್ ಕಾಂಗ್ರೆಸ್ ಎನ್ ಎಸ್ ಐ ಘಟನೆಗಳೆಲ್ಲ ನಾನು ಹೇಳ್ತಿದ್ದೆ. ನಾವೆಲ್ಲ ಸೋತಿದ್ದೋ ವಿದ್ಯಾರ್ಥಿ ಎಲೆಕ್ಷನ್ಗಳಲ್ಲೇ, ನಾವೇನು ಎಲ್ಲ ಕಾಲೇಜು ಎಲ್ಲ ಟೈಮಲ್ಲೂ ಗೆಲ್ಲಿಲ್ಲ, ನಾನು ಅಲ್ಲೂ ನಾವು ಸೋತಿದ್ದೇವೆ. ಆದರೆ ನಮ್ಮ ಪ್ರಯತ್ನ ಶ್ರಮ ನಾವು ಬಿಡಕ್ಕೆ ಹೋಗಲಿಲ್ಲ. ಇಂದಿರಾ ಗಾಂಧಿಯವರು ನಮಗೆಲ್ಲ ಏನು ಪಾಠ ಹೇಳ್ಕೊಟ್ಟಿದ್ದಾರೆ ಅಂದರೆ, ಆಪರ್ಚುನಿಟೀಸ್ ಯಾರಿಗೂ ಸಿಗುವುದಿಲ್ಲ, ಆಪರ್ಚುನಿಟೀಸ್ ಯಾರಿಗೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಅವಕಾಶಗಳು ಸಿಗುವುದಿಲ್ಲ, ಆಪರ್ಚುನಿಟಿ ಅವಕಾಶಗಳನ್ನು ನೀವೇ ಸೃಷ್ಟಿ ಮಾಡ್ಕೊಳ್ಬೇಕು. ಯು ಶುಡ್ ಕ್ರಿಯೇಟ್ ಎನ್ ಆಪರ್ಚುನಿಟಿ. ನೀವು ಕೆಲಸ ಮಾಡಬೇಕು, ಆಗ ನಿಮಗೆ ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ನಾಯಕತ್ವದ ಏನು, ನಿಮ್ಮ